ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಶುಕ್ರವಾರ ಬೆಳಗ್ಗೆನೇ ಎದ್ಬಿಟ್ಟು ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬೇಗ ಎದ್ಬಿಟ್ಟು ರಂಗೋಲಿನ ಇದ್ದೀನಿ ಆದರೆ ಬೇಗ ಪೂಜೆ ಮಾಡೋಕ್ಕಾಗಲಿಲ್ಲ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ಅದು ಇದು ಕೆಲಸ ಎಲ್ಲ ಮಾಡ್ಕೊಳ್ತಾ ಯಾವಾಗಲೂ ಶುಕ್ರವಾರ ಬೇಗನೆ ಪೂಜೆ ಮಾಡ್ತಾ ಇದ್ದೆ ಬಟ್ ಇವತ್ತು ತುಂಬ ಲೇಟ್ ಆಯಿತು ಹಸ್ಬೆಂಡ್ ಕೂಡ ಬೇರೆ ಕಡೆ ಕೆಲಸ ಇದೆ ಅಂತ ಹೇಳಿ ಹೋಗಿದ್ರು ಅವರು ಕೂಡ ಇವತ್ತು ಮನೇಲಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇದ್ದ್ಬಿಟ್ಟು ಬಾಗಿಲಿಗೆ ರಂಗೋಲಿನ ಹಾಕಿಬಿಟ್ಟು ಇವಾಗ ಬಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ನನಗೆ ಮೊದಲೇ ಟೀ ಕುಡಿಬೇಕು ಇಲ್ಲ ಅಂತಂದರೆ ಮೈಂಡ್ ಅಷ್ಟೊಂದು ಸರಿಯಾಗಿರಲ್ಲ ಬೆಳಗ್ಗೆ ಟೀ ಕುಡಿಯೋದು ಸ್ವಲ್ಪ ಅಭ್ಯಾಸ ಆಗಿದೆ ನನಗೆ ಹಾಗಾಗಿ ಸ್ವಲ್ಪ ಟೀ ಕುಡಿದ್ರೆ ನೆಕ್ಸ್ಟ್ ಏನೇ ಕೆಲಸ ಮಾಡೋಕ್ಕಾಗಲಿ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ನಾನು ಮೊದಲು ಟೀನ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀನಿ ಬಟ್ ಇವತ್ತು ಫಸ್ಟ್ ರಂಗೋಲಿನ ಬಂದು ಆಮೇಲೆ ಟೀ ಕುಡಿತಾ ಇದ್ದೀನಿ ಅದಾದಮೇಲೆ ಟೀ ಎಲ್ಲ ಕುಡ್ದಾದ್ಮೇಲೆ ಹಸ್ಬೆಂಡು ಬರ್ತೀನಿ ಊಟಕ್ಕೆ ಅಂತ ಹೇಳಿದರು ಅಂದರೆ ಇವತ್ತು ಬೇಗನೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಕೆಲಸ ಇದೆ ಅಷ್ಟೇ ಅಂತ ಹೇಳಿದರು ಹಾಗಾಗಿ ರೊಟ್ಟಿ ಮಾಡು ಬರದ್ರೊಳಗಡೆ ಅಂತ ಹೇಳಿ ಹೋಗಿದ್ರು ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ರೊಟ್ಟಿ ಮಾಡಿ ಇವಾಗ ಬೇಯಿಸ್ತಾ ಇದ್ದೀನಿ ನೋಡ್ಬೋದು ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಿಮಗೆ ರೊಟ್ಟಿ ಮಾಡೋದು ತೋರಿಸಿದ್ದೀನಿ ಹಾಗಾಗಿ ಇಲ್ಲೇನು ರೊಟ್ಟಿ ಮಾಡೋದು ತೋರ್ಸೋಕ್ಕೋಗಿಲ್ಲ ಹಾಗೆ ತುಂಬ ಜನ ನನಗೆ ಲಾಂಗ್ ವಿಡಿಯೋ ಮಾಡಿ ಅಂತ ಕಮೆಂಟ್ ಹಾಕ್ತಾಯಿದ್ರು ಹಾಗಾಗಿ ಲಾಂಗ್ ವಿಡಿಯೋನ ಹಾಕಿದ್ದೀನಿ ಮತ್ತು ಬ್ಯಾಡ್ ಕಮೆಂಟ್ಸಿಗೆಲ್ಲ ತಲೆ ಕೆಡಿಸ್ಕೊಬೇಡಿ ಅಂತ ತುಂಬ ಸಪೋರ್ಟಿವ್ ಆಗಿ ನನಗೆ ಕಮೆಂಟ್ಸ್ಗಳು ಬಂದಿದ್ದಾವೆ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಬಂದಿದ್ದಾವೆ ನಿಮ್ಮ ಕಮೆಂಟ್ಸ್ಗಳೆಲ್ಲ ನೋಡಿ ತುಂಬ ಖುಷಿಯಾಯಿತು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅದಕ್ಕೋಸ್ಕರ ನೀವು ಹೇಳಿದಾಗೆ ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಅವ್ರು ಬರೋದ್ರೊಳಗಡೆ ರೊಟ್ಟಿ ಮಾಡಿಟ್ಟರೆ ಬಂದು ಮತ್ತೆ ಊಟಕ್ಕೆ ಅಂತ ಕೇಳಿದ್ರೆ ಹಾಕ್ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲ ಅಂತಂದರೆ ಮತ್ತೆ ಅವ್ರು ಬಂದ ಮೇಲೆ ಮಾಡೋದಂದರೆ ಬೈಸ್ಕೊಬೇಕಾಗತ್ತೆ ಹಾಗಾಗಿ ಮಾಡಿಟ್ಬಿಟ್ಟು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ರೊಟ್ಟಿ ಎಲ್ಲ ಮಾಡಿಟ್ಟಾದಮೇಲೆ ನೀರು ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ ಅಂದರೆ ಮುಂಚೆನೆ ಮತ್ತೆ ನೀರು ಕಾಯೋಕ್ಕೆ ಇಟ್ಬಿಟ್ಟಿದ್ರೆ ತುಂಬ ಕಾಯ್ದಿರೋದು ಮತ್ತೆ ವೇಸ್ಟ್ ಅಂತ ಕೂಡ ಅನಿಸಿರೋದು ಕಟ್ಟಿಗೆ ಎಲ್ಲ ಹಾಗಾಗಿ ಸ್ವಲ್ಪ ಅರ್ಧ ಕೆಲಸ ಮುಗಿಸ್ಕೊಂಡು ಇನ್ನೂ ಅರ್ಧ ಕೆಲಸ ಇರುವಾಗ ನೀರು ಕಾಯೋದಕ್ಕೆ ಇಟ್ಟರೆ ಸರಿ ಹೋಗುತ್ತೆ ಅಂತ ಇವಾಗ ನೀರು ಕಾಯೋದಕ್ಕೆ ಇದ್ದೀನಿ ಅಂದರೆ ಏನು ಕೆಲಸ ಇದ್ದಾವೆ ಪಾತ್ರೆ ತೊಳೆಯೋದು ಹಾಗೆ ಒಂದೆರಡು ಬಟ್ಟೆಗಳಿದ್ದಾವೆ ಮತ್ತು ಅನ್ನೆಲ್ಲ ಎಲ್ಲ ಒರೆಸ್ಬೇಕು ಅಷ್ಟರೊಳಗಡೆ ಈ ನೀರು ಕಾಯ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೀರು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಫಸ್ಟ್ ಬೆಳಗ್ಗೆನೆ ಎದ್ಬಿಟ್ಟು ನೀರು ಕಾಯಿಸೋದಕ್ಕಿಟ್ಟು ಕೆಲಸ ಮಾಡ್ಕೊತಿದ್ದೆ ಅಂದರೆ ಏನೋ ಕೆಲಸ ಇರ್ತಾ ಇರ್ತಿರ್ಲಿಲ್ಲವಲ್ಲ ಹಾಗಾಗಿ ಅಂದರೆ ಇವತ್ತು ಸ್ವಲ್ಪ ತುಂಬ ಕೆಲಸ ಇರೋದ್ರಿಂದ ಫಸ್ಟ್ ಅರ್ಧ ಕೆಲಸ ಮಾಡಿಬಿಟ್ಟು ಆಮೇಲೆ ನೀರು ಕಾಯಿಸೋದಕ್ಕಿಟ್ಟು ಮತ್ತೆ ನೀರು ಕಾಯೋಷ್ಟೊಳಗೆ ಅರ್ಧ ಕೆಲಸ ಮಾಡಿಕೊಂಡ್ರೆ ಆಗತ್ತೆ ಅಂತ ಇಲ್ಲಿ ಒಲೆ ಹಚ್ಚೋದಕ್ಕೆ ನಾನು ವೇಸ್ಟ್ ಪೇಪರ್ಗಳನ್ನ ಬಳಸ್ತೀನಿ ಯಾವಾಗಲೂ ಅಷ್ಟೇ ಪೇಪರ್ಗಳನ್ನ ಕೂಡಿ ಇಟ್ಕೊಂಡಿರ್ತೀನಿ ಒಬ್ಬರು ಸಾಮಾನು ತೊಗೊಂಡು ಬಂದಿರೋದು ಇರ್ತಾವಲ್ಲ ಪೇಪರ್ಗಳು ಏನೇ ಹೋಗಲ್ಲ ಒಲೆ ಹಚ್ಚೋಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹಾಗೆ ಇಟ್ಕೊಂಡಿರ್ತೀನಿ ಅದರಲ್ಲೇ ಒಲೆ ಹಚ್ಚಿ ನೀರು ಕಾಯಿಸ್ಕೊಳ್ತೀನಿ ಇಬ್ಬರೂ ಸ್ನಾನ ಮಾಡೋದಾದರೆ ಮಾತ್ರ ನಾನು ಒಲೆ ಹಚ್ಚಿ ನೀರು ಕಾಯಿಸ್ಕೊಳ್ಳೋದು ನಾನೊಬ್ಬಳೇ ಸ್ನಾನ ಮಾಡೋದಾಯಿತು ಅಂತಂದರೆ ಗ್ಯಾಸೆಲ್ಲ ಕಾಯಿಸ್ಕೊತೀನಿ ಮತ್ತು ತಲೆ ಸ್ನಾನ ಮಾಡೋದಾದರೂ ಅಷ್ಟೇ ಒಲೆಯಲ್ಲೇ ಕಾಯಿಸ್ಕೊಳ್ತೀನಿ ಅಂದರೆ ತುಂಬ ನೀರು ಬೇಕಾದಾಗ ಮಾತ್ರ ಒಲೆ ಹೆಚ್ಚಿ ಕಾಯಿಸ್ಕೊಳ್ಳೋದು ಸ್ವಲ್ಪ ನೀರೇನಾದರೂ ಬೇಕಿತ್ತು ಅಂತ ಗ್ಯಾಸಲ್ಲೇ ಕಾಯಿಸ್ಕೊಳ್ತೀನಿ ನಮಗೆ ಗ್ಯಾಸು ಸಲ ನಾವು ಗ್ಯಾಸ್ನ ತುಂಬಿಸಿದ್ರೆ ಒಂದು ಮೂರರಿಂದ ನಾಲ್ಕು ತಿಂಗಳು ಕಂಪಲ್ಸರಿ ಬಂದೇ ಬರುತ್ತೆ ನಾಲ್ಕು ತಿಂಗಳಂತೂ ಬಂದೇ ಬರುತ್ತೆ ಗ್ಯಾಸ್ ನಮಗೆ ನೋಡ್ಬೋದು ಪೇಪರ್ ಇಟ್ಬಿಟ್ಟು ಒಲೆನ ಹಚ್ತಾ ಇದ್ದೀನಿ ಚೆನ್ನಾಗಿ ಒಲೆ ಉರಿತಾ ಇತ್ತು ಅಂತಂದ್ರೆ ಒಂದು ಐದು ನಿಮಿಷಕ್ಕೆಲ್ಲ ನೀರ್ ಕಾಯ್ಬಿಡ್ತವೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಸ್ವಲ್ಪ ನಿಧಾನಕ್ಕೆ ಏನಾದರೂ ಒಲೆ ಉರಿತೈತಿತ್ತು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂದರೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಕಟ್ಕೇನು ಹಸಿಯಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ಲೇಟಾಗೇ ಕಾಯ್ತವೆ ಅಂತ ಅಂದ್ಕೊಂಡು ನಾನು ಇವಾಗ ನೀರಿಗೆ ಇಡ್ತಾಯಿದ್ದೀನಿ ಮಳೆ ಬಂದಾಗ ಕಟ್ಟಿಗೆ ಇಟ್ಕೊಳ್ಳೋದು ಕೂಡ ಪ್ರಾಬ್ಲಮ್ಮು ಮತ್ತು ಮನೆ ಸೋರೋದು ಒಂದು ಪ್ರಾಬ್ಲಮ್ಮು ಮೇಲ್ಗಡೆ ನೀಟಾಗಿ ಪಾಟು ಹೊಚ್ಚಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನಿನ್ನೆ ಅವರು ಕೂಡ ಮನೇಲಿರಲಿಲ್ಲಲ್ಲ ಹಾಗಾಗಿ ಮತ್ತೆ ಮಳೆ ಏನೂ ಬಂದಿಲ್ಲ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಅಂದರೆ ಫುಲ್ ಮಳೆಗೆಲ್ಲ ಸ್ಟಾರ್ಟ್ ಆಗೋಷ್ಟರೊಳಗೆ ಸ್ವಲ್ಪ ಮೇಲ್ಗಡೆ ಎಲ್ಲ ಸ್ವಲ್ಪ ಸರಿ ಮಾಡಿಸ್ಕೋಬೇಕು ಇವಾಗ ಒಲೆ ಎಲ್ಲ ಹಚ್ಚಿಬಿಟ್ಟು ಪಾತ್ರೆನ ತೊಳೆದಿಟ್ಟಿದ್ನಲ್ಲ ಬೆಳಗ್ಗೆ ಆ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ನೀಟಾಗಿ ಜೋಡಿಸಿಟ್ಕೊಂಡ್ಬಿಟ್ರೆ ಒಂದು ಸಲ ನಮ್ಗೆ ಯಾವಾಗ ಬೇಕೋ ಯಾವಾಗ ಏನು ಬೇಕಾಗುತ್ತೋ ಆವಾಗ ನೀಟಾಗಿ ಹೋಗಿ ತಗೊಳ್ಳೋಕ್ಕೆ ಸರಿ ಆಗುತ್ತೆ ನಾವು ಇಟ್ಕೊಂಡಿಲ್ಲ ಅಂತಂದರೆ ತುಂಬ ಗಜಿಬಿಜಿ ಯಾವ್ದು ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ಲೇಟ್ ಅಂತ ಕೂಡ ಅನಿಸುತ್ತೆ ಒಂದು ಐದು ನಿಮಿಷ ಟೈಮ್ ಕೊಟ್ಬಿಟ್ಟು ಸ್ವಲ್ಪ ಬೇಗ ನಾವು ಜೋಡಿಸಿಟ್ಕೊಂಡ್ರೆ ಯಾವಾಗ ಅಡುಗೆ ಮಾಡಬೇಕಾದ್ರೂ ಮತ್ತು ಯಾವಾಗ ಏನು ಮಾಡಬೇಕಾದ್ರೂ ನಮ್ಗೆ ನೀಟಾಗಿ ಒಂದೇ ಹತ್ರ ಸಾಮಾನು ಸಿಗುತ್ತೆ ಇಲ್ಲ ಅಂತಂದರೆ ಅದರಲ್ಲಿ ಪಾತ್ರೆಗಳೆಲ್ಲ ಹುಡುಕಿ ಹುಡ್ಕಿ ಹುಡ್ಕಿ ತೆಗಿಯೋಷ್ಟರಲ್ಲಿ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಮತ್ತು ಹುಡ್ಕೋಕ್ಕೂ ಸರಿ ಆಗೋದಿಲ್ಲ ಅದಕ್ಕೋಸ್ಕರ ಪಾತ್ರೆ ತೊಳೆದಿದ ತಕ್ಷಣವೇ ನಾನು ಈ ಥರ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ ಇವಾಗ ಪಾತ್ರೆ ಎಲ್ಲ ಜೋಡಿಸಿ ಆದಮೇಲೆ ಗ್ಯಾಸನ್ನ ಒರೆಸ್ಕೊಳ್ಳೋಣ ಅಂತ ಅಡಿಕೆ ಎಲ್ಲ ಮಾಡಿದ್ದಾಯ್ತಲ್ಲ ಬೆಳಗ್ಗೆ ಹಾಗಾಗಿ ಗ್ಯಾಸೆಲ್ಲ ಒರೆಸಿಟ್ರೆ ಮತ್ತೆ ಇನ್ನು ಸಂಜೆವರೆಗೂ ನೀಟಾಗೇ ಇರುತ್ತೆ ಚೆನ್ನಾಗಿರುತ್ತೆ ಕ್ಲೀನಾಗಿ ನೀಟಾಗಿ ಗ್ಯಾಸ್ ಗ್ಯಾಸ್ ಒರೆಸೋದಾಗಿರ್ಬೋದು ಮತ್ತು ಸಾಮಾನುಗಳನ್ನ ನೀಟಾಗಿ ಜೋಡ್ಸೋದಾಗಿರ್ಬೋದು ಅಡುಗೆ ಮನೆಯಲ್ಲಿ ಇದೆರಡೂ ನೀಟಾಗಿತ್ತು ಅಂತಂದರೆ ಅಡುಗೆ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಮತ್ತು ಏನು ಗಜ್ಜಿ ಬಿಜಿ ಅಂತ ಅನಿಸಲ್ಲ ಖುಷಿ ಖುಷಿಯಾಗಿ ಅಡುಗೆನ ಮಾಡ್ಕೊಬೋದು ಇವೆರಡೂ ನೀಟಾಗಿಲ್ಲ ಅಂತಂದರೆ ನೀ ಖುಷಿಯಾಗಿ ಅಡುಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಅಡುಗೆ ಕೂಡ ಕೆಟ್ಟೋಗುತ್ತೆ ನಾವು ಖುಷಿಯಾಗಿ ಎಷ್ಟು ಖುಷಿಯಿಂದ ಅಡುಗೆ ಮಾಡ್ತೀವೋ ಅಡುಗೆ ಅಷ್ಟು ರುಚಿಯಾಗಿ ಬಂದಿರತ್ತೆ ಎಲ್ಲ ನೀಟಾಗಿ ತೆಗೆದಿಟ್ಬಿಟ್ಟು ಗ್ಯಾಸನ್ನ ನೀಟಾಗಿ ಕ್ಲೀನಾಗಿ ಒರೆಸಿ ಇಟ್ಕೊಂಬಿಟ್ರೆ ಸರಿ ಹೋಗುತ್ತೆ ಡಬ್ಬಿಗಳ ಮೇಲೆ ಕೂಡ ಧೂಳು ಇರುತ್ತೆ ನಾನು ಯಾವಾಗಲೂ ಅಷ್ಟೇ ಎಲ್ಲ ಒರೆಸಿ ನೀಟಾಗಿ ಒರೆಸ್ಬಿಟ್ಟೆ ಇದು ಮಾಡೋದು ಅಂದರೆ ರಾತ್ರಿ ಎಲ್ಲ ಇಲಿಗಳು ಓಡಾಡಿರ್ತಾವಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿ ಒರೆಸಿ ಇಡಬೇಕು ಇಲಿಗಳ ಕಾಟ ಕೂಡ ಜಾಸ್ತಿ ನಮ್ಮ ಮನೆಯಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ ಬಂದು ಮತ್ತೆ ಡಬ್ಬಿ ಮೇಲೆಲ್ಲ ಓಡಾಡಿರ್ತವೆ ಫುಲ್ ಗಲೀಜ್ ಮಾಡಿರ್ತವೆ ಪೂಜಾನು ಆಲ್ಮೋಸ್ಟ್ ಕಾಳುಗಳು ಇರೋದು ಎಲ್ಲ ತೆಗೆದು ಒಂದ್ ಕಡೆ ಇಟ್ಟಿರ್ತೀನಿ ಮತ್ತೆ ಕಾಳುಗಳು ಬಿಡೋದಿಲ್ಲ ಎಲ್ಲ ತಿಂದು ಬಿಡ್ತವೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಒಂದ್ ಹತ್ರ ಇಟ್ಟಿರ್ತೀನಿ ಕೆಲವೊಂದ್ ಮಾತ್ರ ಡಬ್ಬಿ ತೆಗಿಯಕ್ ಆಗದೆ ಇರೋ ಇಟ್ಟಿರ್ತೀನಿ ಇವಾಗ ತೋರಿಸ್ತೀನಿ ಬನ್ನಿ ತಟ್ಟೆ ಸ್ಟ್ಯಾಂಡ್ ಕೂಡ ಅವಾಗ ಅವಾಗ ಒರೆಸ್ಕೊಳ್ತಾ ಇರ್ತೀನಿ ನೀವು ನೋಡಿರ್ಬೋದು ನನ್ನ ವಿಡಿಯೋದಲ್ಲಿ ಅಲ್ಲೂ ಅಷ್ಟೇ ತುಂಬ ಧೂಳು ನಮ್ಮ ಮನೆ ಯಾವಾಗಲೂ ತುಂಬ ಧೂಳು 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 ಅದು ಯಾಕೆ ಅಂತಲೇ ಗೊತ್ತಿಲ್ಲ ಎಷ್ಟು ನೀಟಾಗಿಟ್ರು ಫುಲ್ ಧೂಳಾಗೇ ಇರುತ್ತೆ ಇವಾಗ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಕಸ ಎಲ್ಲ ಒಡ್ಕೊಂಡು ನೆಲ ಒರೆಸ್ಕೊಳ್ತಾ ಇದ್ದೀನಿ ನೆಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಬಂದು ಪೂಜೆ ಮಾಡಬೇಕು ನಾನು ಅದನ್ನು ವೀಡಿಯೋ ಆಫ್ ಮಾಡಿ ಮತ್ತೊಂದು ಸಲ ಕೂಡ ನೆಲನ ಒರೆಸ್ಕೊಂಡೆ ನೋಡ್ಬೋದು ಇವಾಗ ಬಟ್ಟೆನ ತೊಳೆದು ಹಾಕಿದ್ದೀನಿ ಒಂದೆರಡು ಜೊತೆ ಇತ್ತು ನನ್ನದು ಮತ್ತು ನಮ್ಮ ಮನೆಯವ್ರದ್ದು ಒಂದೆರಡು ಜೊತೆ ಇತ್ತು ಹಾಗಾಗಿ ಬಟ್ಟೆ ಎಲ್ಲ ತೊಳೆದು ನೋಡಿ ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಮಾಡಿಟ್ಟಿದ್ದೀನಿ ಈ ಥರ ಇದ್ದರೆ ನನಗೆ ಪೂಜೆ ಮಾಡೋಕ್ಕೆ ತುಂಬ ಮನಸ್ಸಾಗುತ್ತೆ ಇಲ್ಲ ಅಂತಂದರೆ ಯಾವ ಕಾರಣಕ್ಕೂ ನಂಗೆ ಪೂಜೆ ಮಾಡೋಕ್ಕೆ ಮನಸೇ ಬರೋಲ್ಲ ನೀಟಾಗಿದ್ದರೆ ಮಾತ್ರ ಪೂಜೆ ಮಾಡೋಕ್ಕೆ ಮನ್ಸು ಬರೋದು ಮತ್ತು ಬಟ್ಟೆಗಳು ಕೂಡ ಯಾವುದು ಇರಬಾರ್ದು ಹಾಗಿದ್ದಾಗ ಮಾತ್ರ ನಂಗೆ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ನೋಡಿ ಇವಾಗ ಅದು ಹೇಗಾಗಿದೆ ಅಂತ ಸ್ವಲ್ಪ ಕಪ್ಪಿಗೆಲ್ಲ ಆಗಿ ಆಗಿದೆ ಅಲ್ವಾ ತಾಮ್ರದ್ದು ಹಾಗಾಗಿ ಸ್ವಲ್ ಸ್ವಲ್ಪ ಹುಣಸೆಹಣ್ಣು ಮತ್ತು ಅದಕ್ಕೆ ಒಂದು ರೂಪಾಯಿದು ಶಾಂಪು ನೀವು ಯಾವುದೇ ಶಾಂಪೂ ಯೂಸ್ ಮಾಡ್ಬೋದು ಕ್ಲಿನಿಕ್ ಪ್ಲಸ್ ಆಗಿರ್ಬೋದು ಕಾರ್ತಿಕ ಆಗಿರ್ಬೋದು ಒಟ್ಟು ಯಾವುದೇ ಶಾಂಪು ಆಗಿರ್ಬೋದು ಒಂದು ರೂಪಾಯಿದು ಒಂದು ಶಾಂಪು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಹಾಗೆ ಕಲರ್ ಬಂದುಬಿಡತ್ತೆ ನೀವು ನೋಡಿರಿ ಬೇಕಾದರೆ ನಾನು ಇದೇ ಥರನೇ ಮಾಡಿ ತೊಳೆಯೋದು ನೋಡಿ ಹುಣಸೆಣಿಗೆ ಒಂದು ರೂಪಾಯಿದು ಶಾಂಪೂನ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಕಲರ್ ಬಂತು ತೋರಿಸ್ತೀನಿ ನಿಮಗೆ ಆ ಕಡೆನೂ ಈ ಕಡೆನೂ ಏನು ಡಿಫ್ರೆನ್ಸ್ ಇದೆ ಅಂತ ಮತ್ತೆ ಇದು ಒಂದು ವಾರ ಆದರೂ ಕೂಡ ಹಾಗೆ ಒಸೋದು ಅನ್ನೋ ಥರನೇ ಇರುತ್ತೆ ಕಲೆ ಏನೂ ಆಗಿರೋಲ್ಲ ನೋಡಿ ನೋಡಿ ಈ ಕಡೆ ಯಾವ ಥರ ಇದೆ ಈ ಕಡೆ ಯಾವ ಥರ ಇದೆ ಅಂತ ನಾನು ಇದೇ ಥರನೇ ಸಾಮಾನುಗಳನ್ನ ತೊಳೆಯೋದು ಒಂದು ರೂಪಾಯಿದು ಶಾಂಪು ತೊಗೊಂಡು ಬಂದು ಅದಕ್ಕೆ ಹುಣ್ಸೆಣ್ಣಿಗೆ ಸ್ವಲ್ಪ ಹಾಕಿಬಿಟ್ಟು ನೀಟಾಗಿ ಉಜ್ಜಿದರೆ ಆಯಿತು ಚೆನ್ನಾಗಿ ಹೊಸುದೇನೋ ಅನ್ನೋ ಥರನೇ ಆಗತ್ತೆ ನೋಡಿ ಎಲ್ಲ ಹೋಯ್ತು ಎಷ್ಟು ಚೆನ್ನಾಗಿ ನಾನು ದೀಪಗಳನ್ನೂ ಇದರಲ್ಲೇ ತೊಳ್ಕೊಳ್ತೀನಿ ಮತ್ತು ಒಂದು ಗಂಟೆ ನಮ್ಮ ಏನು ದೇವ್ರ ಸಾಮಾನು ಜಾಸ್ತಿಯಾಗಿಲ್ಲ ಎರಡು ದೀಪ ಒಂದು ಗಂಟೆ ಮತ್ತು ಇದು ಒಂದು ಅಷ್ಟೇ ಇರೋದು ನಾ ಇದಿಷ್ಟನ್ನು ನೀಟಾಗಿ ತೊಳ್ಕೊಂಡು ಪೂಜೆ ಮಾಡಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ನೋಡ್ರಿ ನೀವೇ ಬರೀ ಹುಣಸೆಹಣ್ಣು ಹಾಕಿದ ತೊಳೆದ್ರೆ ಅಷ್ಟು ಸರಿಯಾಗಿ ಅಂತ ಅನ್ಸೋದಿಲ್ಲ ಮತ್ತು ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಾಗತ್ತೆ ಹುಣ್ಸೆಹಣ್ಣು ಉಪ್ಪು ಮತ್ತು ಈ ಥರ ಶ್ಯಾಂಪು ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಒಂದು ವಾರ ಹದಿನೈದು ದಿನ ಆದ್ರೂ ಕಲರ್ ಹಾಗೇನೇ ಇರುತ್ತೆ ಕಲರ್ ಹೋಗೋದಿಲ್ಲ ಬೇಕಾದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನೆನ್ನೆ ನೈಟು ತುಂಬ ಮಳೆ ಬಂದಿರೋದ್ರಿಂದ ನಮ್ಮ ಮನೆಯವರು ಹೂ ತರೋದು ಮರ್ತೋಗ್ಬಿಟ್ರು ಬೇಗ ಮನೆಗೆ ಬರಬೇಕು ಅಂತೇಳಿ ಮಳೆ ಬೇರೆ ಬರ್ತಾ ಇತ್ತಲ್ಲ ಹಾಗಾಗಿ ಹೂವನೇ ತೊಗೊಂಡು ಬಂದಿರಲಿಲ್ಲ ಇವತ್ತು ಹೂ ಇಲ್ಲದೆ ಪೂಜೆ ಮಾಡಿದ್ದಾಯ್ತು ದೇವರಿಗೆ ಪ್ರತಿ ಸಲ ಏನು ಮಾಡೋರು ಅಂದರೆ ಮಾರನೇ ದಿನ ಶುಕ್ರವಾರ ಮಂಗಳವಾರ ಅಂದಾಗ ಹಿಂದಿನ ದಿನವೇ ಹೂವು ತಂದು ಇಟ್ಟಿರೋರು ಅಂದರೆ ಇವತ್ತು ತೊಗೊಂಬಂದಿಲ್ಲ ಅಂದರೆ ನೆನ್ನೆ ನೈಟು ಫುಲ್ ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ನೋಡಿದ್ರಲ್ಲ ಯಾವ ಥರ ಚೆನ್ನಾಗಿ ಅಂತ ಅಂಥೇಳಿ ನೋಡ್ಬೋದು ಇವಾಗ ಪೂಜೆ ಎಲ್ಲ ಆಯಿತು ಹೂವು ಇಲ್ಲದೆ ಪೂಜೆ ಮಾಡೋಕ್ಕೆ ತುಂಬ ಸ್ವಲ್ಪ ಬೇಜಾರು ಅಂತ ಕೂಡ ಅನ್ನಿಸ್ತು ಅಷ್ಟರೊಳಗಡೆ ಅವರು